ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಗೋಲ್ಡ್ ಪರ್ಲ್ ಇಯರಿಂಗ್ಸ್ ವಿತ್ ಗೋಲ್ಡ್ ಮಾಟಿ ಅಂತ ಹೇಳಿದ್ರೆ ಇಯರ್ ಚೈನ್ ಅಂತ ಹೇಳ್ತೀವಿ ಅಲ್ವಾ, ಅದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲದರದ್ದು ವೆಯ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಒಂದು ಕಲೆಕ್ಷನ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಪಟ್ ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಸೊ ಮುತ್ತಿನ ಓಲೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಅದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ಮುತ್ತಿನ ಮಾಟಿ ಕೂಡ ತೋರಿಸ್ತಾ ಇದ್ದೀನಿ. ಒಂದು ಲೇಯರ್ನಲ್ಲಿ ಇದೆ. ಸೊ ಒಂದೊಂದು ಮುತ್ತುಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಪಕ್ಕ ಪಕ್ಕನೆ ಗೋಲ್ಡ್ ಬಾಲ್ಸ್ ಬರುತ್ತೆ ಅಲ್ವಾ ಗುಂಡುಗಳು, ಅದನ್ನ ಹಾಕಿ ಮಾಡಿರುವಂಥದ್ದು. ಸೊ ತುಂಬಾ ಚೆನ್ನಾಗಿದೆ. ಸೊ ಫೈನಲಿ ವೆಯ್ಟ್ನ ನೋಡೋದಾದ್ರೆ 12 grams ಇದೆ. ಸೊ ಮಾಟಿ ಮತ್ತೆ ಓಲೆ ಎರಡೂ ಸೇರಿ 12 grams ಇರುವಂಥದ್ದು. ಸೆಪ್ರೇಟ್ ಆಗಿ ವೆಯ್ಟ್ನ ನೋಡೋದಾದ್ರೆ 6 grams ಮಾಟಿ 6 grams ಓಲೆ ಇದೆ. ಸೊ ನಿಮ್ಗೆ ಈ ರೀತಿ ಕೂಡ ಆಗಿ ತಗೋಬಹುದು, ಅಥವಾ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇನ್ನು ಡಿಫ್ರೆಂಟ್ ಆಗಿ ಇರುವಂತ ಲಕ್ಷ್ಮಿ ಟಾಪ್ಸ್ ಗಳನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ತುಂಬಾನೇ ಚೆನ್ನಾಗಿದೆ ಇದು ಕೂಡ. ಸೊ ಸುತ್ತ ಮುತ್ತುಗಳಿರೋದು ಕೂಡ ಇದೆ, ಅಂಡ್ ಸ್ಟೋನ್ಸ್ ಗಳಿರೋದು ಕೂಡ ಇದೆ. ಸೊ ಇದೆಲ್ಲ ನಿಮ್ಗೆ ಜಸ್ಟ್ 4 to 6 grams ಒಳಗಡೆ ಬಂದ್ಬಿಡತ್ತೆ. ಸೊ ನಿಮ್ಗೆ ಮಧ್ಯದಲ್ಲಿ ಒಂದ್ ಪೇರ್ ಕಾಣಿಸ್ತಾ ಇದೆ ಅಲ್ವಾ, ಅದು ಜಸ್ಟ್ 4 grams ಇರುವಂತದ್ದು. ಇನ್ನು ಫಸ್ಟ್ ರೋ ನಲ್ಲಿ ತುಂಬಾ ಬಿಗ್ ಸೈಜ್ ನಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದೆಲ್ಲ ನಿಮ್ಗೆ 6 grams ಗೆ ಬರತ್ತೆ. ಸೊ ನಿಮ್ಗೆ ಯಾವ ರೀತಿ ಅನುಕೂಲ ಇರುತ್ತೋ, ತುಂಬಾ ದಪ್ಪದಾಗಿ ಬೇಕು ಅಂತ ಇಷ್ಟ ಇದ್ರೆ ದಪ್ಪದಾಗಿ ತಗೋಬಹುದು 6 grams ಗೆ, ಅಥವಾ ಚಿಕ್ಕದಾಗಿ ನಮ್ಗೆ ಸಾಕು ಅನ್ನೋದಾದ್ರೂ ಕೂಡ 4 grams ಗೆಲ್ಲ ಈ ರೀತಿ ಇಯರಿಂಗ್ಸ್ ನ ಮಾಡಿಸ್ಕೊಬಹುದು. ಓಕೆ ಫ್ರೆಂಡ್ಸ್, ಇದಕ್ಕೆಲ್ಲ ಮ್ಯಾಚ್ ಆಗೋ ರೀತಿನಲ್ಲಿ ಮಾಟಿನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ 2 layers ನಲ್ಲಿ ಇದೆ. ಸೊ 1 layer ನಿಮ್ಗೆ ಮುತ್ತುಗಳೇ ಬಂದಿದೆ ಬೀಡ್, ಸೊ ಅದು ನೋಡ್ಲಿಕ್ಕೆ 3 layers ಮಾಟಿ ಏನೋ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇದು ಬಂದು ನಿಮ್ಗೆ 13 grams ಇರುವಂತದ್ದು, ಬಿಕಾಸ್ 2 layers 3 layers ಅಂತ ಹೇಳಿದ್ರೆ ವೆಯ್ಟ್ ಕೂಡ ಜಾಸ್ತಿನೇ ಇರತ್ತೆ. ಅಂಡ್ ಇದೆಲ್ಲ ಪ್ಯೂರಿಟಿ ನಿಮ್ಗೆ 916 ಹಾಲ್ಮಾರ್ಕ್ ನಲ್ಲಿ ಇರುವಂತದ್ದು. ಸೊ ಬನ್ನಿ ಇವಾಗ ನೆಕ್ಸ್ಟ್ ಓಲೆ ಜುಮ್ಕಿ ಕಲೆಕ್ಷನ್ ನೋಡೋಣ. ಓಕೆ ಫ್ರೆಂಡ್ಸ್, ಮುತ್ತಿನ ಓಲೆ ಜುಮ್ಕಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಲೈಕ್ ಆಗತ್ತೆ. ಆ್ಯಂಡ್ ಈಗಾಗಲೇ ಸಾಕಷ್ಟು ವೆರೈಟಿ ಆಗಿ ಡಿಸೈನ್ಸ್ನ ನಾನು ನಿಮ್ಗೆ ತೋರಿಸಿದ್ದೀನಿ. ಸೊ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದೀರಾ, ಇನ್ನೂ ಕಲೆಕ್ಷನ್ಸ್ ಇದ್ರೆ ತೋರಿಸಿ ಅನಿತಾ ಅಂದ್ರಿ, ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಕೂಡ ನಿಮ್ಗೆ 916 ಹಾಲ್ಮಾರ್ಕ್ನಲ್ಲೇ ಇರುವಂಥದ್ದು. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಅಲಂಕಾರ್ ಜುವೆಲರ್ಸ್ನಲ್ಲಿ ಅವೈಲಬಲ್ ಇದೆ. ಸೊ ವೆಯ್ಟ್ ಬಂದು 10 grams ಇರುವಂಥದ್ದು. ಸೊ ಮುತ್ತಿನ ಓಲೆ ಜುಮ್ಕಿ ನಿಮ್ಗೆ ಜಸ್ಟ್ 6 grams ಇಂದನು ಕೂಡ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಚಿಕ್ಕದಾಗಿ ಬರುತ್ತೆ ಅಂತ ಹೇಳಿದ್ರೆ ಚಿಕ್ಕ ಸೈಜ್ ನಲ್ಲಿ ಇರುವಂತದ್ದು. ಸೊ ಇದಕ್ಕೆ ಮ್ಯಾಚ್ ಆಗೋ ರೀತಿನಲ್ಲಿ ಮುತ್ತಿನ ಮಾಟಿನೇ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಆಲ್ಮೋಸ್ಟ್ ಮುತ್ತಿನ ಓಲೆಗಳಿಗೆ ಬರೀ ಚಿನ್ನದ ಮಾಟಿ ಹಾಕೋದ್ಕಿಂತ ಈ ರೀತಿ ಪರ್ಲ್ ಇಯರ್ ಚೈನ್ಸ್ ನ ಹಾಕಿದ್ರೆ ತುಂಬಾನೇ ಅಟ್ರಾಕ್ಟ್ ಆಗಿ ಕಾಣಿಸುತ್ತೆ. ಸೊ 1 layer ನಲ್ಲಿ ಇರುವಂತದ್ದು. ಅಂಡ್ ಇದ್ರದ್ದು ವೆಯ್ಟ್ ಎಷ್ಟಾಗತ್ತೆ ಅನಿತಾ ಅಂತ ಕೇಳೋದಾದ್ರೆ 7 grams ಆಗತ್ತೆ ಇದು. ಅಂಡ್ ಇದು ಪರ್ಲ್ ಲೆಸ್ ಮಾಡ್ತಾರಾ ಅಂತ ಹೇಳಿದ್ರೆ, ಮುತ್ತುಗಳಿಗೆ ಲೆಸ್ ಮಾಡಿ ಪ್ರೈಸ್ ನ ಹೇಳ್ತಾರಾ ಅಥವಾ ವೆಯ್ಟ್ ನ ಹೇಳ್ತಾರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇದೆಲ್ಲ ನಿಮ್ಗೆ ಮುತ್ತುಗಳು ಸೇರಿನೆ ವೆಯ್ಟ್ ಹಾಕೋ ಅಂತದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಮಾಟಿ ನೋಡ್ತಾ ಇದ್ದೀರಾ ಅಲ್ವಾ, ಮುಂಚೆನೆ ತೋರಿಸಿದ್ದೆ ಈ ಮಾಟಿನ. ಸೊ ಅದೇ ಮಾಟಿನ ಇಲ್ಲಿ ಒಂದು ಪೇರ್ ಇಯರಿಂಗ್ಸ್ ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಜಸ್ಟ್ ವೆಯ್ಟ್, ಮಾಮೂಲಿ ತೂಕ ಹೆಂಗೆ ಹಾಕ್ತಾರೆ ಅಲ್ವಾ, ಮುತ್ತುಗಳು ಸೇರಿಸಿದೆ ವೆಯ್ಟ್ ಹಾಕೋದು, ಅದೆಲ್ಲ ಸೇರಿ ನಿಮ್ಗೆ ಈ ಮಾಟಿ ವೆಯ್ಟ್ ಬಂದು 13 grams ಬರತ್ತೆ. ಸೊ ಮುತ್ತಿನ ಓಲೆ ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು, ಇದು ಬಂದು ಜಸ್ಟ್ 5 grams ಗೆ ಸಿಗುವಂತ ಓಲೆ. ಸೊ ಈ ರೀತಿಯಾಗಿ ನೀವು ಹಾಕೊಂಡ್ರೆ ಮುತ್ತಿನ ಹಾರ ಜೊತೆಗೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಬಂದು MB Jewelers ನಲ್ಲಿ ಅವೈಲಬಲ್ ಇದೆ. ಸೊ ಓಕೆ ಫ್ರೆಂಡ್ಸ್, ಇದು ನಾನು ತೋರಿಸ್ತಾ ಇರುವಂತ ನೆಕ್ಸ್ಟ್ ಪರ್ಲ್ ಇಯರಿಂಗ್ಸ್. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸಾರಿ ಪರ್ಲ್ ಇಯರಿಂಗ್ಸ್ ಅಲ್ಲ, ಗೋಲ್ಡ್ ಇಯರಿಂಗ್ಸ್ ವಿತ್ ಪರ್ಲ್ ಇಯರ್ ಚೈನ್ ಅಂತಾನೆ ಹೇಳ್ಬೋದು. ಸೊ ಇದು ಬಂದು ನಿಮ್ಗೆ ರಾಜಶ್ರೀ ಜುವೆಲರ್ಸ್ ಮೈಸೂರಿನಲ್ಲಿ ಅವೈಲೇಬಲ್ ಇದೆ. ಅಂಡ್ ಇಲ್ಲೆಲ್ಲ ಕೂಡ ನಿಮ್ಗೆ ಕೊರಿಯರ್ ಫೆಸಿಲಿಟಿ ಕೂಡ ಇರುತ್ತೆ. ಆನ್ಲೈನ್ ಪೇಮೆಂಟ್ ಮಾಡಿ ನೀವು ಕೂಡ ಕೊರಿಯರ್ ನಲ್ಲಿ ಪರ್ಚೇಸ್ ಮಾಡಬಹುದು. ಸೊ ಇದ್ರದ್ದು ವೆಯ್ಟ್ ನ ನೋಡೋದಾದ್ರೆ ಇಯರಿಂಗ್ಸ್ ವೆಯ್ಟ್ 9 grams ಇದೆ, ಅಂಡ್ ಮಾಟಿ ವೆಯ್ಟ್ ಬಂದು 6 grams ಇದೆ. ಸೊ ಈ ರೀತಿಯಾಗಿ ಸೆಟ್ ಕೂಡ ಪರ್ಚೇಸ್ ಮಾಡಬಹುದು, ಅಥವಾ ನಿಮ್ಗೆ ನಿಮ್ಮ ಹತ್ರ ಆಲ್ರೆಡಿ ಇಯರಿಂಗ್ಸ್ ಇದೆ, ನಮ್ಗೆ ಜಸ್ಟ್ ಇಯರ್ ಚೈನ್ ಬೇಕು ಮಾಟಿ ಬೇಕು ಅಂದ್ರೂ ಕೂಡ ನೀವು ಪರ್ಚೇಸ್ ಮಾಡಬಹುದು. ಸೊ ಬನ್ನಿ ನೆಕ್ಸ್ಟ್ ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ ಫ್ರೆಂಡ್ಸ್, ಈ ರೀತಿ ಕೂಡ ತುಂಬಾನೇ ಇಯರಿಂಗ್ಸ್ ಕಲೆಕ್ಷನ್ಸ್ ನ ತೋರಿಸಿದ್ದೀನಿ, ಬಟ್ ಇವತ್ತು ನ್ಯೂ ಕಲೆಕ್ಷನ್ ಇದು. ಮಧ್ಯದಲ್ಲಿ ಮರೂನ್ ಕಲರ್ ಸ್ಟೋನ್ ಬಂದಿದೆ, ಸುತ್ತ ಗ್ರೀನ್ ಕಲರ್ ಇದೆ, ಅಂಡ್ ರೌಂಡ್ ಶೇಪ್ ನಲ್ಲಿ ನಿಮ್ಗೆ ಅದ್ರ ಸುತ್ತ ಪರ್ಲ್ ಗಳನ್ನ ಕೊಟ್ಟಿದ್ದಾರೆ. ಸೊ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಇದೆಲ್ಲ. ಸೊ ವೆಯ್ಟ್ ತುಂಬಾ ಕಡಿಮೆನೆ ಇದೆ ಇದು, 6 grams 900 mm ಇರುವಂತದ್ದು, ಬಟ್ ನೋಡ್ಲಿಕ್ಕೆ 10 grams ಮೇಲಿದೆಯೇನೋ ಅನ್ನೋ ರೀತಿನಲ್ಲೇ ಕಾಣಿಸುತ್ತೆ ರಿಯಲ್ ಆಗೂ ಕೂಡ. ಸೊ ಬನ್ನಿ ಇನ್ನೂ ಒಂದ್ ಪೇರ್ ನಿಮ್ಗೆ ಮಾಟಿ ಡಿಸೈನ್ ನ ತೋರಿಸ್ತೀನಿ. ಸೊ ಈ ರೀತಿ ಕೂಡ ತುಂಬಾ ಜನ ಲೈಕ್ ಮಾಡ್ತಾರೆ, ಅಂಡ್ ಇಟ್ಸ್ ಎ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಕೂಡ ಹೇಳ್ಬೋದು. ಅನಿತಾ ಮಾಟಿ ಡಿಸೈನ್ ನ ತೋರಿಸಿ ಅಂತ ಕೇಳ್ತಾ ಇದ್ರಿ ಅಲ್ವಾ. ಸೊ ಹಾಗಾಗಿ ಇವತ್ತು ಚಿನ್ನದ ಮಾಟಿ ವಿತ್ ಪರ್ಲ್ ಬೀಡ್ಸ್ ನ ತೋರಿಸ್ತಾ ಇದ್ದೀನಿ ನೋಡಿ.
ಇದು ನಿಮಗೆ ಸುಮಿತ್ ಜುವೆಲರ್ಸ್ ಅಂತ ಹೇಳಿಬಿಟ್ಟು ಮೈಸೂರಿನಲ್ಲಿ ಅವೈಲೇಬಲ್ ಇದೆ. ಇಲ್ಲೂ ಕೂಡ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಇರುತ್ತೆ. ಅಂಡ್ ಯಾವುದೇ ರೀತಿ ಕೊರಿಯರ್ ಚಾರ್ಜಸ್ ಕೂಡ ಇರೋದಿಲ್ಲ, ಫ್ರೀ ಶಿಪ್ಪಿಂಗ್ ಇರುತ್ತೆ. ಅಂಡ್ ಯಾವುದೇ ರೀತಿ ಖಂಡಿತ ಮೋಸ ಕೂಡ ಇಲ್ಲ, ಖಂಡಿತವಾಗ್ಲೂ ನೀವು ಅವ್ರನ್ನ ನಂಬಬಹುದು. ಬಿಕಾಸ್ ಜ್ಯುವೆಲ್ರಿ ಶಾಪ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಯಾರು ಕೂಡ ಮೋಸ ಮಾಡೋದಿಲ್ಲ. ವೆಯ್ಟ್ ನ ನೋಡೋದಾದ್ರೆ 6 grams ಇದೆ ಇದು ಅಷ್ಟೇನೆ. ಸೊ ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆದಂತ ಇಯರ್ ರಿಂಗ್ಸ್ ಅಂಡ್ ಮಾಟಿನ ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅಂಡ್ ಇದು ಫಸ್ಟ್ ಹೇಳ್ಬಿಡ್ತೀನಿ, ಇದು ಗೋಲ್ಡ್ ಅಲ್ಲ, ಸಿಲ್ವರ್ ಅಂತ ಹೇಳಿದ್ರೆ ಈಗೆಲ್ಲ ಸಿಲ್ವರ್ 92.5 ಸಿಲ್ವರ್ಗೆ ಗೋಲ್ಡ್ ಪಾಲಿಶ್ ಮಾಡ್ತಾರೆ ಅಲ್ವಾ, ಸೊ ಆ ರೀತಿಯಾಗಿರುವಂತ ಜ್ಯುವೆಲ್ರಿ. ತುಂಬಾ ಜನ ನನ್ಗೆ ಕಮೆಂಟ್ ಮಾಡ್ತಾ ಇದ್ರಿ, ಅನಿತಾ ಈಗೆಲ್ಲ ಬರತ್ತೆ ಅಲ್ವಾ ಬೆಳ್ಳಿ ಒಡವೆಗಳು, ಅದಕ್ಕೆ ಗೋಲ್ಡ್ ಪಾಲಿಶ್ ಆಗಿರತ್ತಲ್ಲ, ಆ ರೀತಿ ಇದ್ರೆ ತೋರಿಸಿ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನನ್ನ ಚಾನಲ್ ನಲ್ಲಿ ಗೋಲ್ಡ್ ಜ್ಯುವೆಲ್ರೀಸ್ ನೇ ಹಾಕ್ತಿರ್ತೀನಿ, ಬಟ್ ನಿಮ್ಗೋಸ್ಕರ ಇವತ್ತು ಹುಡುಕಿ ಈ ರೀತಿ ಜ್ಯುವೆಲ್ರಿನ ತೋರಿಸ್ತಾ ಇದ್ದೀನಿ. ಬಟ್ ಯಾರು ಕೂಡ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಸಿಲ್ವರ್ ಜ್ಯುವೆಲ್ರಿ ಅಂತ ಹೇಳ್ಬಿಟ್ಟು. ನೋಡ್ಲಿಕ್ಕೆ ಏನು ಡಿಫ್ರೆನ್ಸೇ ಇಲ್ಲ ಗೋಲ್ಡ್ಗೂ ಸಿಲ್ವರ್ಗೂ, ಅಷ್ಟು ಚೆನ್ನಾಗಿ ಸಿಲ್ವರ್ ಜ್ಯುವೆಲ್ರಿಗೆ ಪಾಲಿಶ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ನೀವು ಈ ರೀತಿಯಾಗಿ ಜಸ್ಟ್ ಇಯರ್ ರಿಂಗ್ಸ್ ಕೂಡ ಪರ್ಚೇಸ್ ಮಾಡಬಹುದು ಅಥವಾ ವಿತ್ ಮಾಟಿ ಕೂಡ ಪರ್ಚೇಸ್ ಮಾಡಬಹುದು. ಇದೆಲ್ಲ ನಿಮ್ಗೆ ಟಚ್ ಆಫ್ ಗೋಲ್ಡ್ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ನಿಮ್ಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತ ಶಾಪ್. ಸೊ ಇಲ್ಲೂ ಕೂಡ ಕೊರಿಯರ್ ಫೆಸಿಲಿಟಿ ಇರುತ್ತೆ. ಅಂಡ್ ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲಬಲ್ ಇದೆ, ಬಟ್ ಆಫ್ ಪೇಮೆಂಟ್ ಫಸ್ಟೇನೆ ಮಾಡ್ಬೇಕಾಗತ್ತೆ. ಅಂಡ್ ರಿಮೈನಿಂಗ್ ಅಮೌಂಟ್ ನ ನೀವು ಕ್ಯಾಶ್ ಆನ್ ಡೆಲಿವರಿ ನಲ್ಲಿ ಪೇ ಮಾಡಬಹುದು. ಓಕೆ ಫ್ರೆಂಡ್ಸ್, ಇದು ನಾನು ತೋರಿಸ್ತಾ ಇರುವಂತ ನೆಕ್ಸ್ಟ್ ಡಿಸೈನ್, ಇದು ಕೂಡ ನಿಮ್ಗೆ ಸಿಲ್ವರ್ ಜ್ಯುವೆಲ್ರಿನೇ, ಅದಕ್ಕೆ ಪಾಲಿಶ್ ಆಗಿರುವಂತದ್ದು. ಸೊ ನೋಡ್ತಾ ಇದ್ರಲ್ಲ ಫಸ್ಟ್ ತೋರಿಸಿದ್ದು ಜುಮ್ಕ ಗೋಲ್ಡ್ ಅಲ್ಲಿ ಇತ್ತು, ಬಟ್ ಇದು ಸಿಲ್ವರ್ ನಲ್ಲಿ ಇರುವಂತದ್ದು. ಸೊ ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಸೊ ಎಲ್ಲರ ಹತ್ರನು ಗೋಲ್ಡೇ ತಗೊಳ್ಳೋವಷ್ಟು ಅಮೌಂಟ್ ಇರುತ್ತೆ ಅಂತ ಕೂಡ ಹೇಳಲಿಕ್ಕಾಗಲ್ಲ, ಬಟ್ ಇದು ಇವತ್ತು ಚಿನ್ನಕ್ಕಿಂತ ಮೀರ್ಸುತ್ತೆ, ಇದು ಯಾರು ಕೂಡ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗಲ್ಲ ಅಂತಾನೆ ಹೇಳ್ಬಹುದು. ಈಗ ಆರ್ಟಿಫಿಷಿಯಲ್ ಇಯರ್ ರಿಂಗ್ಸ್ ಹಾಕೋದ್ಕಿಂತ ಈ ರೀತಿ ಬೆಳ್ಳಿ ಒಡವೆನ ತಗೊಂಡ್ರೆ, ಅಂತ ಹೇಳಿದ್ರೆ ಪಾಲಿಶ್ ಆಗಿರುವಂತ ಚಿನ್ನ ಪಾಲಿಶ್ ಆಗಿರುವಂತ ಬೆಳ್ಳಿ ಒಡವೆ ತಗೊಂಡ್ರೆ ನಮ್ಗೆ ಫ್ಯೂಚರ್ ಗೂ ಕೂಡ ಹೆಲ್ಪ್ ಆಗತ್ತೆ. ಇದು ಇದನ್ನ ಮತ್ತೆ ಮಾರ್ತೀವಿ, ರೀಸೇಲ್ ಮಾಡ್ತೀವಿ ಅಂದ್ರೂ ಕೂಡ ವ್ಯಾಲ್ಯೂ ಇರುತ್ತೆ ಇದಕ್ಕೆ. ಸೊ ಖಂಡಿತವಾಗ್ಲೂ ಈ ರೀತಿಯಾಗಿ ನೀವು ಜ್ಯುವೆಲ್ರಿನ ಪರ್ಚೇಸ್ ಮಾಡಬಹುದು. ಅಂಡ್ ಇದಿಷ್ಟೇ ಅಲ್ಲ, ಈ ಒಂದು ಟಚ್ ಆಫ್ ಗೋಲ್ಡ್ ಶಾಪ್ ನಲ್ಲಿ ನಿಮ್ಗೆ ಎಲ್ಲಾ ತರದ ಜ್ಯುವೆಲ್ರಿ ಸಿಗತ್ತೆ. ಮಾಂಗಲ್ಯ ಚೈನ್ ಆಗಿರ್ಬೋದು, ಲಾಂಗ್ ಹಾರ ಆಗಿರ್ಬೋದು, ಪ್ರತಿಯೊಂದು ಅವೈಲಬಲ್ ಇದೆ. ನಿಮ್ಗೆ ಯಾರಿಗಾದ್ರೂ ಇನ್ನೂ ಇಂಟ್ರೆಸ್ಟ್ ಇತ್ತು ಈ ರೀತಿ ಸಿಲ್ವರ್ ಜ್ಯುವೆಲ್ರಿ ಗೋಲ್ಡ್ ಪಾಲಿಶ್ ನಲ್ಲಿ ಪರ್ಚೇಸ್ ಮಾಡ್ಬೇಕು, ಮಾಂಗಲ್ಯ ಚೈನ್ ಅಥವಾ ನೆಕ್ಲೇಸ್ ಲಾಂಗ್ ಹಾರಗಳು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನನ್ನ ಕೈಲಿ ಸಾಧ್ಯವಾದಷ್ಟು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಇದೆಲ್ಲ ನಿಮ್ಗೆ ಜಸ್ಟ್ 2000 rupees ಸಿಕ್ಬಿಡತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಇನ್ನು ನನ್ನ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇನ್ನು ಯಾವ್ಯಾವ ರೀತಿ ಜ್ಯುವೆಲ್ರಿ ಕಲೆಕ್ಷನ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ನಲ್ಲಿ ಸಿಗ್ತೀನಿ. ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.